श्रुति स्मृति पुराणानां आलयं करुणालयं नमामि भगवत्पादशंकरं लोकशंकरं। ಕಳೆದ ಎರಡು ಸಂಚಿಕೆಗಳಿಂದ ಸಾಧನ ಪಂಚಕದ ಎರಡು ಶ್ಲೋಕಗಳ ವಿವರಣೆಯನ್ನು ಕೊಡ್ತಿದ್ರಿ. ಸದ್ಗುರುವನ್ನು ಆಶ್ರಯಿಸಿ, ಅಂದರೆ ಬ್ರಹ್ಮನಿಷ್ಠೆಯನ್ನಿರ್ತಕ್ಕಂತಹ ಸದ್ಗುರುವನ್ನು ಆಶ್ರಯಿಸಿ ತತ್ವ ವಿಚಾರವನ್ನು ಮಾಡಬೇಕು ಅನ್ನೋಲ್ಲಿಗೆ ತಾವು ಉಪನ್ಯಾಸವನ್ನು ನಿಲ್ಲಿಸಿದ್ರಿ. ಈಗ ಸಾಧನ ಪಂಚಕದ ಮೂರನೆಯ ಶ್ಲೋಕದ ವಿವರಣೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಮೂರನೇ ಶ್ಲೋಕ. ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶ್ರುತಿ ಶಿರಃ ಪಕ್ಷ ಸಮಾಶ್ರೀಯತಾಂ ದುಸ್ತರ್ಕಾತ್ಸು ವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹರ್ಗರ್ವಃ ಪರಿತ್ಯಜ್ಯತಾಂ ದೇಹೇಹಂ ಮತಿರುಜ್ಯತಾಂ ಬುಧಜನೈವಾದಃ ಪರಿತ್ಯಜ್ಯತಾಂ. ವಾಕ್ಯಾರ್ಥಶ್ಚ ವಿಚಾರ್ಯತಾಂ, ವೇದಾಂತ ವಾಕ್ಯವನ್ನು ವಿಚಾರ ಮಾಡುವಂಥದ್ದು. ಅಂದರೆ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಈ ನಾಲ್ಕು ಮಹಾವಾಕ್ಯವನ್ನು, ಇದನ್ನು ನಮ್ಮ ಗುರುನಾಥರು ಹೇಳ್ತಾರೆ, ಇಟ್ ಈಸ್ ಓನ್ಲಿ ಫೋರ್ ಸ್ಯಾಂಪಲ್ ಮಹಾವಾಕ್ಯಾಸ್, ದೇರ್ ಆರ್ ಮೆನಿ ಮಹಾವಾಕ್ಯಾಸ್ ಅಂತಾರೆ. ಇವಾಗ ಭಗವದ್ಗೀತೆಯಲ್ಲೂ ಮಹಾವಾಕ್ಯವನ್ನು ನೋಡ್ಬೋದು. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅನ್ನೋದೊಂದು ಮಹಾವಾಕ್ಯ. ಸತ್ಯಂ ಜ್ಞಾನಂ ಅನಂತಂ ಅದೊಂದು ಮಹಾವಾಕ್ಯ. ಅಂದರೆ ಎಲ್ಲೆಲ್ಲಿ ಜೀವಾತ್ಮ ಹಾಗೂ ಪರಮಾತ್ಮವನ್ನು ಹೇಳುತ್ತೋ, ಐಕ್ಯತೆಯನ್ನು ಹೇಳುತ್ತೋ, ಅದಕ್ಕೆಲ್ಲ ಮಹಾವಾಕ್ಯ. ಇದನ್ನು ವಾಕ್ಯಾರ್ಥಶ್ಚ ವಿಚಾರ್ಯತಾಂ. ಆದರೆ ವೇದದಲ್ಲಿ ಏನಾಗಿರುತ್ತೆ, ಹಲವಾರು ಕಡೆ ಕನ್ಫ್ಯೂಷನ್ಸ್ ಇರುತ್ತೆ. ಒಂದು ಕಡೆ ಅದ್ವೈತ ರೀತಿಯಲ್ಲಿರುತ್ತೆ, ಒಂದು ಕಡೆ ದ್ವೈತ ರೀತಿಯಲ್ಲಿ ಇರುವ ಹಾಗೆ ಆಭಾಸ, ಅದ್ವೈತವಾಗಿಲ್ಲ, ಎಲ್ಲವೂ ಅದ್ವೈತವೇ ಇರೋದು, ಆದರೆ ಆಭಾಸಗೊಳ್ಳುತ್ತೆ. ಇದಕ್ಕೆ ಸೂಕ್ತವಾಗಿ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಗುರು ಆಶ್ರಯ ಮತ್ತು ಗುರು ಉಪದೇಶ ಇಂಪಾರ್ಟೆಂಟ್. ಅದಕ್ಕೊಂದು ಶಾಸ್ತ್ರ ನಮ್ಮಲ್ಲಿದೆ, ಮೀಮಾಂಸಾ ಶಾಸ್ತ್ರ ಅಂತ. ಮೀಮಾಂಸ ಅಂದರೆ ಅನಾಲಿಸಿಸ್ ಅಂತ. ಈ ಅನಾಲಿಸಿಸನ್ನು ಒಂದೊಂದು ವೇದದ ಮಂತ್ರವನ್ನು ತಗೊಂಡು ಅನಾಲಿಸಿಸ್ ಮಾಡಬೇಕು. ಇದು ಯಾವ ರೀತಿಯಾಗಿ ಹೇಳಿದೆ, ಸಮಗ್ರವಾಗಿ ಪೂರ್ತಿ ನೋಡಿಕೊಂಡು ಇಡೀ ವೇದ ಅಥವಾ ವೇದಾಂತವನ್ನು ಅದ್ವೈತ ರೀತಿಯಾಗೆ ನೋಡಬೇಕು. ಅದಕ್ಕೆ ಮೀಮಾಂಸ ಬಹಳ ಇಂಪಾರ್ಟೆಂಟ್. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ಸತ್ಯಂ, ಇವಾಗ ನೋಡ್ಕೊಳೋದಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆ ಬ್ರಹ್ಮ ವಸ್ತುವು ಸತ್ಯಂ, ಅದೇ ಜ್ಞಾನ. ಅನಂತ, ಅನಂತ ಅಂದರೆ ಎಲ್ಲೆಲ್ಲೂ ಇದೆ ಅಂತ. ಇನ್ನೊಂದು ಕಡೆ ವಾಕ್ಯ ಬರುತ್ತೆ, ತತ್ ಸೃಷ್ಟ್ವ ತದೇವ ಅನುಪ್ರಾವಿಶತ್ ಅಂತ ಒಂದು ಬರುತ್ತೆ. ಭಗವಂತನು ತತ್ ಸೃಷ್ಟ್ವ ಪ್ರಪಂಚವನ್ನು ಸೃಷ್ಟಿ ಮಾಡ್ದ, ಸೃಷ್ಟಿ ಮಾಡಿದ್ಮೇಲೆ ಅನುಪ್ರವಿಶತ ಒಳಗಡೆ ಹೋದ. ಇವಾಗ ಹಿಂದಿನ ವಾಕ್ಯಕ್ಕೆ ತಗೊಂಡಾಗ ಅನಂತ ಅಂತಿದ್ಮೇಲೆ ಸೃಷ್ಟಿ ಮಾಡೋದು ಎಲ್ಲಿಂದ ಬಂತು? ಈ ವಾಕ್ಯಗಳು ನಮಗೆ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಈ ಮೀಮಾಂಸ ರೂಲ್ ಅಂತಿದೆಯಲ್ಲ, ಅದನ್ನು ಆ ಲಾಕ್ ಆ್ಯಂಡ್ ಕೀ ಎರಡು ಗುರುವಲ್ಲಿರುತ್ತೆ, ಅದನ್ನು ಕರೆಕ್ಟಾಗಿ ನೋಡಿಕೊಂಡು ರಿಮೂವ್ ಮಾಡಿಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಉದಾಹರಣೆ ಅಂದರೆ ಜಿಗ್ಜಾ ಪಝಲ್ ಅಂತ ಇರುತ್ತೆ. ನೀವು ಕೇಳಿರ್ತೀರ, ಒಂದು ಪ್ರಾಣಿಗಳ ಚಿತ್ರ ಇರುತ್ತೆ, ಅದೆಲ್ಲ ಪೀಸ್ 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 ಆಗಿರುತ್ತೆ, ಮತ್ತೆ ಎಲ್ಲ ಜೋಡಿಸೋದು. ಪ್ರಶ್ನೆಯೂ ಅದಲ್ಲೇ ಇದೆ, ಉತ್ತರವೂ ಅದಲ್ಲೇ ಇದೆ. ಅಂದರೆ ವೇದದಲ್ಲಿಯೇ ಪ್ರಶ್ನೆಯೂ ಕೇಳುವ ಹಾಗಿರುತ್ತೆ, ಉತ್ತರವೂ ಇರುತ್ತೆ. ಸೊ ಉತ್ತರ ಎಲ್ಲವೂ ಅದ್ವೈತ ರೀತಿಯಾಗಿರೋದು. ಪ್ರಶ್ನೆ ದ್ವೈತ ಇರೋ ಥರ ಅದು ಆಭಾಸ, ಅದನ್ನು ಕರೆಕ್ಟಾಗಿ ನೋಡಿಕೊಂಡಾಗ ಅದು ಅದ್ವೈತವೇ. ಹಾಗೆ ಅಂತ ವಾಕ್ಯಾರ್ಥಶ್ಚ ವಿಚಾರ್ಯತಾಂ. ಮುಂದಿನದು ಶ್ರುತಿ ಶಿರಃ ಪಕ್ಷ ಸಮಾಶ್ರೀಯತಾಂ. ಸಂಪ್ರದಾಯ ಬದ್ಧವಾಗಿರುವಂತಹ ಟೀಚಿಂಗ್ಸ್, ಸ್ಟಿಕ್ ಟು ಸಂಪ್ರದಾಯಿಕ್ ಟೀಚಿಂಗ್ಸ್ ಅಂತ. ಶ್ರುತಿ ಶಿರಃ ಪಕ್ಷ ಸಮಾಶ್ರೀಯತಾಂ. ಸುಮಾರು ಅಸಂಪ್ರದಾಯ ಗುರುಗಳೇನು ಮಾಡ್ತಾರೆ, ಅವ್ರದೇ ಒಂದು ವಾಕ್ಯವನ್ನು ಕ್ರಿಯೇಟ್ ಮಾಡ್ಕೊಂಬಿಡ್ತಾರೆ, ಅವ್ರದೇ ಒಂದು ಸಿದ್ಧಾಂತ. ಶಂಕರಾಚಾರ್ಯರ ಭಾಷ್ಯದಲ್ಲಿ ಹೇಳಿದ್ದಾರೆ, ಸರ್ವಶಾಸ್ತ್ರವಿದಪಿ ಅಸಂಪ್ರದಾಯವಿತ್ ಮೂರ್ಖವದೇದ ಉಪೇಕ್ಷಣೀಯ. ಸಂಪ್ರದಾಯವನ್ನು ಇಲ್ಲ, ಅವನು ಫಾಲೋ ಮಾಡಲ್ಲ ಅಂತಾದರೆ, ಅವನಿಗೆಲ್ಲ ಶಾಸ್ತ್ರವೂ ಗೊತ್ತಿದ್ದರೆ ಅವನನ್ನು ಮೂರ್ಖ ಅಂತ ಹೇಳೋ. ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇದ ಉಪೇಕ್ಷಣೀಯ. ಹಾಗೆ ಒಂದು ಸಂಪ್ರದಾಯ ಟೀಚಿಂಗ್ಸ್ಗೆ ನಾವು ಕಟ್ಟುಪಾಡಾಗಿರಬೇಕು. ಅದನ್ನು ಇಲ್ಲಿ ಶ್ರುತಿ ಶಿರಃ ಪಕ್ಷ ಸಮಾಶ್ರೀಯತ. ಅದಕ್ಕೆ ಗುರುಪರಂಪರ ಬಹಳ ಇಂಪಾರ್ಟೆಂಟ್. ಗುರುಪರಂಪರ ಇಲ್ಲ ಅಂದರೆ ಸುಮಾರು ಜನ
ಎಲ್ಲೆಲ್ಲ ಹೋಗ್ತಾರೆ. ಇವಾಗ ಇನ್ನೊಂದು ಉದಾಹರಣೆ ಅಂದರೆ ಇಲ್ಲೇ ರಮಣ ಆಶ್ರಮ ಹತ್ತಿರದಲ್ಲೇ ಇದೆ. ಸುಮಾರು ಜನ ಫಾರಿನರ್ಸ್ ಎಲ್ಲ ಬರ್ತಾರೆ. ಅವ್ರಿಗೆ ಒಂದೇ ಪ್ರಶ್ನೆ ಗೊತ್ತಿರೋದು ಹೂ ಆಮ್ ಐ ಪ್ರಶ್ನೆಗೆ. ಬಿಕಾಸ್ ರಮಣ ಮಹರ್ಷಿಗಳು ಹೇಳಿದ್ರು ಅಂತ ಹೇಳ್ತಾರೆ. ನಿಜವಾಗ್ಲೂ ರಮಣ ಮಹರ್ಷಿಗಳು ಹಾಗೆ ಹೇಳಿದ್ರ ಹೂ ಆಮ್ ಐ ಇದೆ. ಅವರು ಟಾಕ್ಸ್ ಆಫ್ ರಮಣ ಮಹರ್ಷಿಗಳು ನೋಡಿದ್ರೆ ಇದೆ. ಆದರೆ ಅವರೇ ಒಂದು ಎರಡು ಗ್ರಂಥವನ್ನು ಕೊಟ್ಟಿದ್ದಾರೆ ನಿಮಗೆ, ಉಪದೇಶ ಸಾರ ಹಾಗೂ ಸದ್ದರ್ಶನಂ. ಅದಲ್ಲಿ ನೋಡಿದ್ರೆ ಟ್ರೆಡಿಷ್ನಲ್ ಟೀಚರ್ ಅನಿಸುತ್ತೆ ರಮಣ ಮಹರ್ಷಿಗಳು. ಎಲ್ಲೋ ಒಂದೆರಡು ಕಡೆ ಹೂ ಆಮ್ ಐ ಇನ್ಕ್ವೈರಿ ಮಾಡು ಅಂತಿರ್ಬೋದು. ಬಟ್ ಈ ಫಾರಿನರ್ಸ್ ಎಲ್ಲ ಸುಮ್ಮನೆ ಕೂತ್ಕೊಂಡು ಧ್ಯಾನಸ್ಥರಾಗಿ ಹೂ ಆಮ್ ಐ ಕೇಳ್ತಾನೆ ಇರ್ತಾರೆ. ಅವ್ರಿಗೆ ಹೇಳ್ತಾರೆ ಕೆಲವು ಸರ್ ಇಲ್ಲಿ ಬಂದಿದ್ರು ಆಶ್ರಮಕ್ಕೆ, ಸುಮಾರು ವರ್ಷ ಕೇಳಿದ್ವಿ ನಮ್ಗೆ ಉತ್ತರನೇ ಗೊತ್ತಾಗಲಿಲ್ಲ ಅಂತ. ಅವಾಗನೇ ಹೇಳಿದೆ ನೀವು ಕ್ರಮವಾಗಿ ವೇದಾಂತ ಅಧ್ಯಯನ ಮಾಡಬೇಕು, ಒಂದು ಗುರುನ ಹಿಡಿಬೇಕು. ಸುಮ್ಮನೆ ನೀವು ಹೂ ಆಮ್ ಐ ಪ್ರಶ್ನೆ ಕೇಳೋದ್ರಿಂದ ನಿಮಗೆ ಉತ್ತರ ಅಷ್ಟು ಸುಲಭವಾಗಿ ಬರಲ್ಲ. ಅಂದರೆ ಸಂಪ್ರದಾಯಸ್ಥರ ಟೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇಲ್ಲಿ ಶ್ರುತಿ ಶಿರಃ ಪಕ್ಷ ಸಮಾಶ್ರಯತಾಂ. ಆಮೇಲೆ ದುಸ್ತರ್ಗಾತ್ ಸುವಿರಮ್ಯತಾಂ. ತರ್ಕವನ್ನು ಮಾಡಬಾರ್ದು. ತರ್ಕ ಒಂದು ಹೆಲ್ತಿ ಡಿಸ್ಕಷನ್, ಕುತರ್ಕ ಅಂತ ಹೇಳ್ತಾರಲ್ಲ ಅದು ಮಾಡಬಾರ್ದು. ನಮ್ಮಲ್ಲಿ ಈ ಡಿಬೇಟ್ ಅಂತ ಕರಿತೀವಿ, ಅದಕ್ಕೆ ವಾದ ಜಲ್ಪ ವಿತಂಡ ಈ ಮೂರಿದೆ. ವಾದ ಅಂದರೆ ಹೇಗಂದರೆ, ಇವಾಗ ನಾನು ನೀವು ಇಬ್ಬರು ಇರ್ತೀವಿ, ಇಬ್ಬರಿಗೂ ಸತ್ಯವನ್ನು ತಿಳಿಬೇಕು ಅನ್ನೋ ಆಸೆ ಇದೆ. ಇವಾಗ ನಾ ಹೇಳಿದ್ದು ನಿಮಗೆ ಓಕೆ ಆಯಿತು ಅಂದರೆ ನೀವು ನನ್ನ ಪಕ್ಷಕ್ಕೆ ಬರ್ತೀರಾ, ಇಲ್ಲ ನೀವು ಹೇಳಿದ್ದು ನನಗೆ ಓಕೆ ಆಯಿತು ಅಂದರೆ ನಿಮ್ಮ ಪಕ್ಷಕ್ಕೆ ನಾ ಬರ್ತೀನಿ. ಹಾಗೆ ಮಂಡಲ ಮಿಶ್ರರು ಶಂಕರಾಚಾರ್ಯ ಪಕ್ಷಕ್ಕೆ ಬಂದರು, ಅವರು ಕರ್ಮಕಾಂಡಿಗಳಾಗಿದ್ದು. ಅದಕ್ಕೆ ವಾದ ಅಂತ, ಹೆಲ್ತಿ ಡಿಸ್ಕಷನ್. ಜಲ್ಪ ಅನ್ನೋದೇನಂದರೆ, ನಾನು ಹೇಳದೇ ಸರಿ ನಿಮ್ಮನ್ನು ಹೇಗಾದ್ರೂ ಸೋಲಿಸ್ಬೇಕು ಅಂತ ಒಂದು ಮನೋಭಾವ, ಅದಕ್ಕೆ ಜಲ್ಪ ಅನ್ನೋದು. ವಿತಂಡ ಅಂದರೆ ನೀವು ಹೇಳೋದು ನನ್ನ ಕೇಳೋಕ್ಕೆ ತಯಾರಿಲ್ಲ, ನಾನು ಹೇಳಿದ್ದೇ ಸರಿ. ಈ ವಿತಂಡವೇ ಕುತರ್ಕ ಆಗೋದು. ತರ್ಕ ಬೇಕು, ತರ್ಕಶಾಸ್ತ್ರವೇ ನಮ್ಮಲ್ಲಿದೆ. ಅದನ್ನು ಈ ಮೂರು ರೀತಿಯಾಗಿ ಮಾಡ್ತಾರೆ. ಹೆಲ್ತಿ ಡಿಸ್ಕಷನ್ ಇದ್ದರೆ ಒಳ್ಳೆಯದು, ಯಾಕಂದರೆ ನಮ್ಮ ಶಾಸ್ತ್ರದಲ್ಲೆಲ್ಲ ಒಂದು ಪೂರ್ವಪಕ್ಷಿ ಆಪೊನೆಂಟ್ ಸಿದ್ಧಾಂತಿ ಅದಕ್ಕೆ ಆನ್ಸರ್ ಕೊಡೋಣ ಅಂತ ಹಿಂಗೆ ಮಾಡಿರ್ತಾರೆ. ಹಾಗೆಯೇ ನಮ್ಮ ಶಾಸ್ತ್ರ ಎಲ್ಲ ಬೆಳೆದಿರೋದು. ಕೇಳೋಕ್ಕೆ ಮನಸ್ಸಿರಬೇಕು, ವಿಶಾಲ ಮನೋಭಾವದಿಂದ ನೋಡಬೇಕು. ಇವಾಗ ಬೇರೆ ಮತದವರೆಲ್ಲ ಮಾಡ್ತಾರಲ್ಲ, ನಮ್ಮದು ಸರಿನೇ ಇಲ್ಲ ಅಂತ ಹೇಳೋ ರೀತಿಯಲ್ಲ ಅವರು. ಯಾಕಂದರೆ ಅವ್ರದ್ದು ಯಾವುದೋ ಒಂದು ಗ್ರಂಥವನ್ನು ಆಶ್ರಯ ಇಟ್ಕೊಂಡಿರ್ತಾರೆ, ಅದು ಕುತರ್ಕವಾದ ಗ್ರಂಥ ಅಂತ ಅವ್ರಿಗೆ ಅದು ಗೊತ್ತಿಲ್ಲ. ಯಾಕಂದರೆ ವೇದವನ್ನು ಆಶ್ರಯಿಸದೆ ಇಲ್ಲದೇ ಇರುವಂಥ ಗ್ರಂಥ ಅದು. ವೇದವನ್ನು ಆಶ್ರಯಿಸಿದ್ದಾಗ ಅವ್ರಿಗದು ಗೊತ್ತಾಗತ್ತೆ, ಅವರಲ್ಲಿರೋ ಲೂಪ್ ಹೋಲ್ಸ್ ಎಂಥದ್ದು ಅಂತ. ಹಾಗೆ ದುಸ್ತರ್ಗ ಸುವಿರಮ್ಯತ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ನಮ್ಮ ಗುರುನಾಥ್ ಹೇಳ್ತಾರೆ, ಮೇ ಯು ನಾಟ್ ಡೂ ಇಂಟೆಲೆಕ್ಚುಯಲ್ ಪಾಲಿಟಿಕ್ಸ್. ಇದು ಇಂಟೆಲೆಕ್ಚುಯಲ್ ಪಾಲಿಟಿಕ್ಸ್ಗೆ ದುಸ್ತರ್ಕ ಅಂತ. ಶಾಸ್ತ್ರದಲ್ಲಿ ನೀನು ಹೇಳಿದ್ಯೋ ಆ ತರ್ಕಶಾಸ್ತ್ರ ರೀತಿಯಾಗಿ ನೀನನ್ನು ಅದನ್ನು ಅಧ್ಯಯನ ಅರ್ಥ ಮಾಡ್ಕೊಳ್ಬೇಕು. ಶ್ರುತಿಮತ ತರ್ಕೋನುಸಂಧೀಯತ. ಶ್ರುತಿಯಲ್ಲಿ ಹೇಳಿರುವಂತಹ, ಶ್ರುತಿಯಲ್ಲಿ ಏನು ಹೇಳಿದೆಯೋ ಅದಕ್ಕೆ ಎಷ್ಟು ಬೇಕೋ ಮಾತ್ರ ತರ್ಕವನ್ನು ಉಪಯೋಗಿಸ್ಬೇಕು, ಶ್ರುತಿ ವಿರುದ್ಧವಾಗಿ ಹೋಗಬಾರ್ದು. ಇವಾಗ ಬುದ್ಧನ್ ತಗೊಳ್ಳಿ, ಇಲ್ಲ ಜೈನ ಮತವನ್ನು ತಗೊಳ್ಳಿ, ಅವರೆಲ್ಲ ಶ್ರುತಿನ ಒಪ್ಪಲೇ ಇಲ್ಲ, ಶ್ರುತಿ ವಿರುದ್ಧವಾಗಿ ಹೋದರು. ಹಾಗೆ ಬೇರೆ ಮತದವರು ಇವಾಗ ಶ್ರುತಿನ ಒಪ್ಪೋದಿಲ್ಲ, ಅವ್ರದೇ ಆದಂಥ ಒಂದು ಗ್ರಂಥವನ್ನು ಸೃಷ್ಟಿ ಮಾಡ್ಕೊಂಬಿಟ್ಟಿರ್ತಾರೆ. ಅವ್ರಿಗೆ ಆ ಬೇರೆ ಮತದವ್ರಿಗೆ ವೇದ ಪ್ರಮಾಣ ಅಲ್ಲ, ಯಾವುದೋ ಪುರಾಣ ಪ್ರಮಾಣ. ಪುರಾಣ ಎಲ್ಲಿದೆ ನಮಗೆ ಪ್ರಮಾಣ ಅಂತ? ಪುರಾಣವು ಶ್ರುತಿಯನ್ನು ಆಧರಿಸಿರಬೇಕು, ಅದನ್ನು ಪ್ರಮಾಣ ಆಗುತ್ತೆ. ಇವಾಗ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಶ್ರುತಿಯಲ್ಲಿಯೇ ಕನ್ಫ್ಯೂಷನ್ ಇದ್ದಾಗ ಏನು ಮಾಡೋದು? ತರ್ಕಬದ್ಧವಾಗಿ ಲಾಜಿಕ್ ಯಾವ್ದಿರುತ್ತೋ ಅದನ್ನು ಒಪ್ಕೊಳ್ಬೇಕು. ಇವಾಗ ಫೈಯರ್ ಇಸ್ ಹಾಟ್, ಅದು ಶ್ರುತಿ ತಪ್ಪಾಗಿ ಹೇಳೋಕ್ಕಾಗಲ್ಲ, ಅದು ತಣ್ಣಗಿದೆ, ಬೆಂಕಿ ತಣ್ಣಗಿದೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿ ಶ್ರುತಿಯಲ್ಲಿ ಕನ್ಫ್ಯೂಷನ್ ಬರುತ್ತೋ ಅಲ್ಲಿ ಲಾಜಿಕ್ ಉಪಯೋಗಿಸ್ಬೇಕು. ಪುರಾಣಗಳು ಇತಿಹಾಸಗಳೆಲ್ಲ ಶ್ರುತಿಯನ್ನು ಅವಲಂಬಿಸಿರ್ಬೇಕು. ಅವ್ರದೇ ಸ್ವಂತ ಗ್ರಂಥಗಳು ಇಲ್ಲಿ ಲೆಕ್ಕಕ್ಕೆ ಬರಲ್ಲ, ಸಾಧನೆಗೆ ಲೆಕ್ಕಕ್ಕೆ ಬರಲ್ಲ ಹಾಗೆ ಅಂತ. ಶ್ರುತಿಮತ ತರ್ಕೋನು ಸಂಧೀಯತ ಅದೊಂದು ಹೇಳಿದ್ದಾರೆ. ಮುಂದಿನದು, ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹ ಗರ್ವ ಪರಿತ್ಯಜ್ಯತಾಂ. ಎರಡು ಒಟ್ಟಿಗೆ ನೋಡೋಣ. ಬ್ರಹ್ಮಾಸ್ಮೀತಿ, ಅಹಂ ಬ್ರಹ್ಮಾಸ್ಮಿ ಅನ್ನುವ ಅಖಂಡಾಕಾರ ವೃತ್ತಿಜ್ಞಾನ, ಇದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಹರಹ ಹೇಗೆ ಸಂಧ್ಯಾ ಉಪಾಸೀತ ಅಂತ ಹೇಳ್ತೀವೋ, ಈ ಯಾಕಿದೆಲ್ಲ ಹೇಳ್ತಿರೋದಲ್ಲ ಸನ್ಯಾಸಿಗಳಿಗೆ. ಸನ್ಯಾಸಿಗಳ ಕೆಲಸನೇ ಇಷ್ಟು, ಏನು? ಆತ್ಮಚಿಂತನೆ, ಆತ್ಮಾನುಸಂಧಾನ, ಸಮಯ ಇದ್ದರೆ ಪ್ರಣವೋಪದೇಶ, ಪ್ರಣವ ಮಂತ್ರ. ಸನ್ಯಾಸಿಗೆ ಇದು ಬಿಟ್ಟು ಬೇರೆ ಏನು ಮಾಡಬಾರ್ದು. ಆದರೆ ಈಗ ನಾವು ಎಷ್ಟೋ ಸನ್ಯಾಸಿಗಳನ್ನ ನೋಡ್ತಿರ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಮಾಡ್ತಾನೆ ಇರ್ತಾರೆ, ಇಲ್ಲ ಸ್ಕೂಲ್ ಕಟ್ಟಿಸ್ತೀನಿ ಅಂತಾರೆ, ಕಾಲೇಜ್ ಕಟ್ಟಿಸ್ತೀನಿ ಅಂತಾರೆ, ಇನ್ನೊಂದು ಏನೋ ಹಾಸ್ಪಿಟಲ್ ಮಾಡ್ತೀನಿ ಅಂತಾರೆ. ಹಾಸ್ಪಿಟಲ್ ಮಾಡೋದಕ್ಕೆ ಸನ್ಯಾಸ ತೊಗೊಳ್ಬಾರ್ದು. ಹಾಸ್ಪಿಟಲ್ ಮಾಡೋಕ್ಕೆ ಬೇರೆ ಯಾವುದೋ ಆಶ್ರಮ ಇದೆ. ಸನ್ಯಾಸ ಅನ್ನೋದು ಒಂದು ಮೋಕ್ಷಕ್ಕೆ ಹತ್ರ ಹೋಗ್ತಿದ್ದಾನೆ ಅಂತ. ಆತ್ಮವಿಚಾರ ಬಿಟ್ಟು, ಉಪನಿಷತ್ ಶ್ರವಣ ಮನನ ಧ್ಯಾಸನ ಬಿಟ್ಟು ಬೇರೆ ಏನು ಮಾಡೋದು ಅಂಥದ್ದಿಲ್ಲ, ಉಪಾಸನೆಯೂ ಇಲ್ಲ. ಇದಮಿತ್ಥಂ ಅಂದರೆ ಕೇವಲ
ಈ ಬೆಳಗ್ಗೆಯಿಂದ ಆತ್ಮಾನುಸಂಧಾನ ಬೆಳಗ್ಗೆಯಿಂದ ಸಂಜೆ ಮಾಡಿ ಸ್ವಲ್ಪ ವಿಶ್ರಾಂತಿ ಬೇಕಾ, ಪ್ರಣವ ಜಪ, ಆಮೇಲೆ ಹಶ್ವ ಆಯ್ತಾ ಎಷ್ಟೋ ಒಂದು ಸ್ವಲ್ಪ ಭಿಕ್ಷೆ, ಅಷ್ಟು ಬಿಟ್ಟರೆ ಬೇರೆ ಏನು ಲೌಕಿಕವಾದ ಕ್ರಿಯೆನೇ ಇಟ್ಕೊಳ್ಬಾರ್ದು. ಇಲ್ಲ ಅದಕ್ಕೆ ಬ್ರಹ್ಮಾಸ್ಮಿ ಇತಿ, ಅದಕ್ಕೆ ತಾನೇ ಎಲ್ಲ ಜೀವನವನ್ನು ಮುಡುಪಾಗಿರೋದೇ ಯಾತಕ್ಕೆ, ಮೋಕ್ಷ ಬೇಕು ಅಂದರೆ ಸನ್ಯಾಸವೇ ತೊಗೊಳ್ಬೇಕು, ಬೇರೆ ದಾರಿಯೇ ಇಲ್ಲ. ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹ ಗರ್ವ ಪರಿತ್ಯಜ್ಯತಾಂ. ಉತ್ತಮವಾದ ಆಶ್ರಮ ಅದು. ಗೀತೆಯಲ್ಲೂ ನೀವು ನೋಡ್ತೀರ, ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ದುಃಖೇಶ್ ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತದೀರ್ ಮುನಿರುಚ್ಯತೆ. ಯಾವಾಗ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅಖಂಡಾಕರ ವೃತ್ತಿಯಲ್ಲಿ ಮನಸ್ಸು ನಿಲ್ತೋ ದುಃಖವೂ ಇಲ್ಲ ಸುಖವೂ ಇಲ್ಲ, ಸ್ಥಿತದೀರ್ ಮುನಿರುಚ್ಯತೆ. ಅಹರಹರ್ ಗರ್ವ ಪರಿತ್ಯಜ್ಯತಾ, ಗರ್ವ ಅಂದರೆ ಅರೋಗೆನ್ಸ್ ಬಿಡಬೇಕು. ಏನಾಗುತ್ತೆ, ವೇದಾಂತವು ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ತಿದ್ದಾಗ ಅವ್ರಿಗೆ ಗೊತ್ತಿಲ್ಲದೆ ಒಂದು ಈಗೋ ಬಂದ್ಬಿಡತ್ತೆ, ನಾನಿಷ್ಟು ಓದಿದ್ದೀನಿ, ನಾನು ಯಾವ ಗ್ರಂಥವನ್ನು ಬೇಕಾದರೂ ಹೇಳ್ಬೋದು, ನನ್ನನ್ನು ಎಲ್ಲರೂ ನೋಡಿ ಪ್ರೋತ್ಸಾಹಿಸ್ತಾರೆ. ಅದು ನಿಜವಾದ ಜ್ಞಾನಿಗೆ ಅದು ಬರಬಾರ್ದು. ವಿವೇಕ ಚೂಡಾಮಣಿಯಲ್ಲಿ ಶಂಕರರು ಒಂದು ಕಡೆ ಹೇಳ್ತಾರೆ, ವಾಗ್ವೈಖರಿ ಶಬ್ದಜರಿ ಶಾಸ್ತ್ರವ್ಯಾಖ್ಯಾನ ಕೌಶಲಂ ವೈದುಷ್ಯ ವಿದುಷಾಂ ತದ್ವದು ಭುಕ್ತಯೇ ನತು ಮುಕ್ತಯೇ ಅಂತ. ನಿನಗೆ ಪಾಂಡಿತ್ಯ ಇದೆ ಅಂತ ಸ್ಟೇಜ್ ಮೇಲೆ ಕೂತ್ಕೊಂಡು ನೀನು ಚೆನ್ನಾಗಿ ಮಾತಾಡ್ಬೋದು, ವಾಗ್ವೈಖರಿ ಶಬ್ದಜರಿ ಒಳ್ಳೊಳ್ಳೆ ಶಬ್ದವನ್ನು ಉಪಯೋಗಿಸಿ ನೀನು ಅದನ್ನು ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೋದು. ಶಾಸ್ತ್ರವ್ಯಾಖ್ಯಾನ ಕೌಶಲಂ, ಈಗ ಒಂದು ಗಂಟೆ ಕಾಲ ಎರಡು ಗಂಟೆ ಕಾಲ ನೀನು ಪ್ರವಚನ ಮಾಡ್ಬೋದು, ಆದರೆ ಅದೆಲ್ಲ ನಿನಗೆ ಮೋಕ್ಷವನ್ನು ಕೊಡಲ್ಲ. ನತು ಮುಕ್ತಾಗಿ ಅದು ಭುಕ್ತಿ ಎಂಜಾಯ್ಮೆಂಟ್ ಕೊಡುತ್ತೆ ನಿನಗೆ, 100 ಜನ ನಿನ್ನನ್ನು ಪ್ರಶಂಸೆ ಮಾಡ್ತಾರೆ ಬಿಟ್ಟರೆ ಮೋಕ್ಷವು ನಿನಗೆ ಸಿಗೋದಿಲ್ಲ. ಅಂದರೆ ಇದು ಗೊತ್ತಿಲ್ಲದೆ ನಮಗೆ ಗರ್ವ ಬಂದ್ಬಿಡತ್ತೆ, ಹುಷಾರಾಗಿರಬೇಕದು. ಆಮೇಲೆ ದೇಹೇಹಂ ಮತಿರುಜ್ಯತಾಂ, ನಾನು ದೇಹ ಅನ್ನುವುದ ಭ್ರಾಂತಿಯನ್ನು ಸುತರಾಂ ಬಿಡಬೇಕು. ನಾ ದೇಹ ಅಂದ್ಕೊಂಡ್ರೆ ಮುಗೀತು. ನೀವು ನೋಡಿ ಬೇರೆ ಎಲ್ಲ ಮತದಲ್ಲಿಯೂ ದೇಹಕ್ಕೆ ಅಸ್ತಿತ್ವ ಇದೆ, ವೇದಾಂತದಲ್ಲಿಯೂ ಇದೆ ಇಲ್ಲ ಅಂತಲ್ಲ. ದೇಹ ಯಾಕೆ ಅಸ್ತಿತ್ವ, ಮೋಕ್ಷವನ್ನು ಪಡೆಯೋದಕ್ಕೆ ಮಾತ್ರ ಅಸ್ತಿತ್ವ. ಅದನ್ನು ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡಬಾರ್ದು. ಈ ಬೆಳಗ್ಗೆ ಇಷ್ಟೇ ತಿನ್ನಬೇಕು, ಮಧ್ಯಾಹ್ನ ಇಷ್ಟೇ ಮಾಡಬೇಕು, ಇಂಥ ಬಟ್ಟೆನೇ ಹಾಕಬೇಕು, ಯಾವುದೋ ಮಾನ ಮುಚ್ಕೊಳ್ಳೋಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟೇ, ಏನು ಎಷ್ಟು ಸಾತ್ವಿಕ ಆಹಾರ ಮಾಡಬೇಕು ಅಷ್ಟೇ. ಅದು ಬಿಟ್ಟು ಓವರಾಗಿ ಮಾಡ್ತಾಯಿರ್ತಾರೆ. ಇವಾಗ ಇನ್ ದಿ ನೇಮ್ ಆಫ್ ಡಯೆಟ್ ಎಷ್ಟೋ ಜನ ಹೇಳ್ತಾರೆ, ಅದು ಯಾವುದೋ ಡಯೆಟ್ ಎಲ್ಲ ಬಂದಿದೆ ಅಂತ. ಇವಾಗ ಆಮ್ವೇ ಇಷ್ಟೇ ತಿನ್ನಿ ಅಂತಾರೆ ಬೆಳಗ್ಗೆ, ನೀವು ದಪ್ಪ ಇದ್ದರೆ ಇಷ್ಟನ್ನೇ ತಿನ್ನಿ. ಇದೆಲ್ಲ ನಮ್ಮಲ್ಲಿ ಹಿರಿಯರಲ್ಲಿ ಯಾರೂ ಮಾಡಿರಲಿಲ್ಲ ಅಲ್ವಾ, ಯಾರೂ ಮಾಡಿರಲಿಲ್ಲ. ಸೊ ದೇಹೇಹಂ ಮತಿರುಜ್ಜತಾಂ, ಇದು ಹೆಚ್ಚೆಚ್ಚು ನಾವು ಈ ಥರ ಡಯೆಟ್ ಮಾಡೋದು, ಜಿಮ್ಗೆ ಹೋಗೋದು, ಅದೆಲ್ಲ ಏನಾಗುತ್ತೆ, ದೇಹ ಅಭಿಮಾನವನ್ನೇ ಜಾಸ್ತಿ ಆಗುತ್ತೆ. ಅವಾಗೇನು ಮಾಡ್ತೀವಿ, ನಾವು ಮಿರರ್ ಮುಂದೆ ನಿಲ್ತೀವಿ, ಮುಂಚೆ ಹೀಗಿದ್ದೆ ಹಾಗಿದೆ ಅಂತ ಸೆಲ್ಫಿ ತೊಗೊಳ್ತೀವಿ. ಎಷ್ಟು ನೀವು ಗ್ಯಾಲ್ರಿಲಿ ನೋಡಿ ನಿಮ್ಮ ಫೋಟೋ ಫೋನಲ್ಲಿ, ನಿಮ್ಮ ಫೋಟೋಗಳೇ ಜಾಸ್ತಿ ಇರುತ್ತೆ, ಅಂದರೆ ಅಷ್ಟು ಅಭಿಮಾನ ಜಾಸ್ತಿ ಇದೆ ಅಂತ. ಎಲ್ಲಿ ನಮಗೆ ಮೋಕ್ಷ ಅಲ್ವಾ. ದೇಹಂ ಅತಿರುಜ್ಯತಾಂ, ಆಹಾ ನಾನು ದೇಹ ಅನ್ನೋದು ಬಂದ್ಬಿಡಬೇಕು, ಶ್ರವಣದಿಂದಲೇ ಅವನಿಗೆ ಬಂದಿರಬೇಕು. ಮತ್ತು ಸಾಧನ ಚತುಷ್ಟಯ ಸಂಪತ್ತಿಯಿಂದ ಇನ್ನೂ ಹೆಚ್ಚೆಚ್ಚಾಗಿ ಅವನಿಗೆ ಬರ್ತಾ ಹೋಗಿದೆ. ಬುಧ ಜನೈಹಿ ವಾದ ಪರಿತ್ಯಜ್ಯತಾಂ, ಬುಧ ಜನೈಹಿ ಅಂದರೆ ಯತಿಗಳು, ಯೋಗಿಗಳು, ಸತ್ಪುರುಷರು, ಅವ್ರ ಹತ್ರ ವಾದವನ್ನು ಮಾಡಬೇಡ, ಅವ್ರು ಹೇಳುವಂತಹ ವಿಚಾರವನ್ನು ಕಲಿತು ಅವರ ಆಶ್ರಯದಲ್ಲಿ ಶರಣು ಹೋಗಿ, ಅವ್ರ ಶರಣು ಹೋಗೋದಿಂದ ಏನು ಪುಣ್ಯ ಬರುತ್ತೆ ನಿನಗೆ, ಅದು ನಿಮಗೆ ವೇದಾಂತಕ್ಕೆ ಇನ್ನು ಸಹಾಯ ಮಾಡುತ್ತೆ. ಅಂದರೆ ಅನ್ನೆಸೆಸರಿ ಕುತರ್ಕ ಬೇಡ ಅಂತ. ಬುಧ ಜನೈಹಿ ವಾದ ಪರಿತ್ಯಜ್ಯತ, ಯಾಕೆ ಸರಿ ನಾನು ಹೇಳೋದೇ ಸರಿ ಅನ್ನೋದು ಗರ್ವ ಬೇಡ ಹಾಗೆ ಅಂತ 3ನೇ ಶ್ಲೋಕದ ಸಂಕ್ಷಿಪ್ತವಾದ ಉತ್ತರ. ಅಂದರೆ ದೇಹಾಭಿಮಾನವನ್ನು ಬಿಟ್ಟು ಗುರುಗಳಲ್ಲಿ ಮಹಾವಾಕ್ಯಾರ್ಥವನ್ನು ವಿಚಾರ ಮಾಡೋದರಿಂದ ಸಾಧನೆ ಮುಂದುವರಿಯುತ್ತೆ ಅಂತ ಈ ಶ್ಲೋಕದ ಒಂದು ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು.